ನಮಸ್ಕಾರ ಸರ್. ನಮಸ್ಕಾರ. ಹೇಳಿ ಸರ್, ಏನ್ ಕೊಡ್ಲಿ? ನಿಮ್ ಹತ್ರ ಆ ಪಾನ್ ಇದೆಯಾ ಸರ್? ಇದು ಪಾನ್ ಶಾಪ್, ನಮ್ಮ ಹತ್ರ ಎಲ್ಲಾ ತರದ ಪಾನು ಸಿಗುತ್ತೆ, ನಿಮ್ಗೆ ಯಾವ್ದು ಬೇಕು ಹೇಳಿ. ಯಾವ ಬಾಯ್ಲಿ ಕೇಳಿ, ಸಂಕೋಚ ಪಟ್ಕೋಬೇಡಿ ಸರ್. ಏನ್ ಬೇಕು ಹೇಳಿ. ಮ್ಯಾಟರ್ ಪಾನ್, ಪಲ್ಲಂಗ ತೋಡು ಪಾನ್. ಇದಂಗಾಕೋಬೇಕು ಸರ್? ಬಾಯಲ್ಲ ಹಾಕೋಬೇಕು, ಅದ್ ನಮಗೂ ಗೊತ್ತು. ಇದನ್ನ ಹಾಕೊಳ್ಳಕ್ಕಿಂತ ಮುಂಚೆ ಒಂದು ಲೋಟ ಹಾಲು ಕುಡಿದು ಆಮೇಲೆ ಇದನ್ನ ಚೆನ್ನಾಗಿ ಜಗದ್ರೆ ಕ್ಯಾಂಡಿಡೇಟ್ ಜೊತೆಯಲ್ಲಿ ಮ್ಯಾಚ್ ಫಿಕ್ಸ್. ಹಲೋ ಮಿಸ್ಟರ್ ಅಲ್ಲುಡಕಲ್, ಅವಳು ಕ್ಯಾಂಡಿಡೇಟ್ ಅಲ್ಲ, ನನ್ನ ವೈಫ್. ಅರ್ಥ ಆಯ್ತಾ? ವೆರಿ ಸಾರಿ ಸರ್, ಸ್ವಲ್ಪ ಫ್ಯಾಟ್ ಆದ್ರೆ ನನ್ನ ಫೇಟ್. ಪಾರ್ಟಿ ಫ್ಯಾಟ್ ಆಗಿದ್ರು ಪರವಾಗಿಲ್ಲ, ಫೇಟ್ ಖರಾಬ್ ಆಗಿದ್ರು ಪರವಾಗಿಲ್ಲ, ಫೈಟ್ ಮಾಡೋ ಪವರ್ ಇದ್ರಲ್ಲಿದೆ. ಜಮಾಯಿಸಿ ಇಲ್ಲೇ ಹಾಕು, ಮನೆಯಲ್ಲ ಹಾಕೊಳ್ಳಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ರಜಾ. ಬಿಗ್ ಗ್ರೂಪ್ ಆಫ್ ಎಂ ಜಿ ರೋಡ್ ಗಿಲ್ಮಾಸ್ ಕಮಿಂಗ್. ಇವತ್ತಿನ ವ್ಯಾಪಾರಕ್ಕೆ ಈ ಒಂದು ಗ್ಯಾಂಗೆ ಸಾಕು. ವೆಲ್ಕಮ್ ವೆಲ್ಕಮ್. ಅದು ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಚೇರ್ ಗರ್ಲ್ಸ್ ಬಾರ್ ಗರ್ಲ್ಸ್ ಎಲ್ಲ ಜ್ಞಾಪಕಕ್ಕೆ ಬಂದ್ಬಿಡುತ್ತೆ. ಏನ್ ಕೊಡ್ಲಿ? ನಿಮ್ಮ ಓನರ್ ಎಲ್ಲಿ? ಓ ಬಾಸ್, ಇನ್ನೇನು ಬಂದ್ಬಿಡ್ತಾರೆ, ಬುಲೆಟ್ ಮೇಲೆ ಬುಲೆಟ್ ತರ ಬರ್ತಾ ಇರ್ತಾರೆ. ನಿಮ್ಗೇನ್ ಕೊಡ್ಲಿ? ಏನಾದ್ರು ತಗೊಳ್ಳಿ ಪ್ಲೀಸ್. 2 ಕಿಲೋ ಟೊಮೆಟೊ ಬೇಕು. ಸಾರಿ, ಇಲ್ಲಿ ತರಕಾರಿ ಸಿಗಲ್ಲ. ಮತ್ತ್ಯಾಕ್ ಕೇಳ್ದೆ ಹಾಗೆ ಸುಮ್ಮನೆ? ಹಲೋ, 5 ಪಾನ್ ಬೇಕು. ಸ್ವೀಟ ಸಾದಾನ ಜರ್ದಾನ? ಗೋಲ್ಡ್ ಪೌಡರ್ ಹಾಕಿ ಸಿಲ್ವರ್ ಪೇಪರ್ ಸುತ್ತಿ ಚಿಗುರೆಲ್ಲ ಕೊಡ್ತಾರಲ್ಲ, ಆ ಪಾನ್ ಬೇಕು. ಯು ಮೀನ್ 100 ರೂಪಾಯಿ ಪಾನ್? ಜಸ್ಟ್ ಅ ಮಿನಿಟ್. ಪರಮೇಶ ಸ್ಪೆಷಲ್. ಇದು ಪಿಂಕಿಗೆ, ಇದು ವೈಟಿಗೆ, ಇದು ಸ್ವೀಟಿಗೆ, ಇದು ಕರ್ಲಿಗೆ. ದಿಸ್ ಇಸ್ ಫಾರ್ ಯು, ತಗೊಳ್ಳಿ. ಎಂಜಾಯ್ ಎಂಜಾಯ್. ಇದೇ ಪಾನ? ಯಾಕೆ, ಏನಾಯ್ತು? 1 ರೂಪಾಯಿ ಪಾನ ಹಾಕಿ 1000 ರೂಪಾಯಿ ಅಂತೀಯಲ್ಲ, ನಾಚ್ಕೊಳ್ಬಾ. ಯಾವ್ದಾದ್ರು ಒಳ್ಳೆ ಪಾನ್ ಶಾಪ್ ಹೋಗೋಣ. 1000 ರೂಪಾಯಿ ಮೇಡಮ್? ಏನ್ ಮೇಡಮ್ ಇದು ಅನ್ಯಾಯ. ನೀನ್ ಮಾಡಿದ ನ್ಯಾಯನ? ಅದೆಲ್ಲ ಗೊತ್ತಿಲ್ಲ ಮೇಡಮ್, ದಯವಿಟ್ಟು ದುಡ್ಡು ಕೊಡಿ, ಅಲ್ಲ ನನ್ನ ಮಾತು ಕೇಳಿ. ಓ ಬರ್ತ್ಡೇ ಗರ್ಲ್, ನೆನ್ನೆ ಪಾರ್ಟಿನ ಸರೆಂಟ ಸೆಲೆಬ್ರೇಟ್ ಮಾಡ್ಕೊಂಡ್ರಾ? ಕೃಷ್ಣ, ಏನ್ ಈ ಪಾನ್ ಶಾಪ್ ಓನರ್ ನೀನೇನಾ? ಎಸ್, ನಾನೇ. ಎಷ್ಟು ವರ್ಷದಿಂದ ಈ ತರ ಮೋಸ ಮಾಡ್ತಿದ್ಯಾ? 10 ವರ್ಷದಿಂದ ಈ ಅಂಗಡಿ ನಡೆಸ್ತಾ ಇದೀವಿ, ನಾವ್ ಯಾರಿಗೂ ಮೋಸ ಮಾಡಿಲ್ಲ. ಸುಮ್ನೆ 5000 ರೂಪಾಯಿ ಕೊಡ್ರೆ. ಯಾರಿಗೆ ಗ್ರೋಫ್ ಆಗ್ತಿದ್ಯಾ? ಜಾಸ್ತಿ ಮಾತಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಮಾಡ್ತೀನಿ. ಯಾಕೋ? ಯಾಕೆ ಅಂದ್ರೆ ಹುಡುಗಿರ್ಗೆಲ್ಲ ಪಾನ್ ಜೊತೆ ಮತ್ ಬರೋ ಮಾತ್ರೆ ಹಾಕೊಟ್ಟು ಅವ್ರ ಜ್ಞಾನ ತಬ್ಬಿದ್ಮೇಲೆ ಬ್ಲೂ ಫಿಲಂ ತೆಗಿತಿದಿರಲ್ಲ, ಅದಕ್ಕೆ ನಾವಾ ಈ ತರ ಕಂಪ್ಲೇಂಟ್ ಕೊಟ್ರೆ ಏನಾಗತ್ತೆ ಗೊತ್ತಾ? ನನ್ನ ಎತ್ಕೊಂಡ್ ಬರ್ತೀಯಾ? ಎಷ್ಟು ಕೊಬ್ಬ ನಿನ್ಗೆ? ಹೌದೌದು, ನಿಮ್ಮ ಅಪ್ಪನ ಮನೆ ತಂದಾಕಿದೆ ನೋಡು, ಅದಕ್ಕೆ. ಏನ್ ಮಾಡ್ತಿದ್ಯಾ? ಡೋರ್ ಲಾಕ್ ಮಾಡ್ತಾ ಇದ್ದೀನಿ. ಹತ್ರ ಬರ್ಬೇಡ, ಹತ್ರ ಬರ್ಬೇಡ, ನಾನೇನು ಮಾಡ್ಬೇಡ. ನಿನ್ನ ನೀನ್ ಯಾವತ್ತಾದ್ರೂ ನಿನ್ ಮುಖನ ಕನ್ನಡಿ ನೋಡ್ಕೊಂಡಿದ್ಯಾ? ಅಯ್ಯ, ಸೂಪರ್.
ಪಾಪ ಫೋರ್ ಎಸ್ ಮುಗಿತು ಹಲೋ ರೆಡಿ ಹೋಗೋಣ ಏನ್ ಹಾಗ ನೋಡ್ತಿದ್ದೀರಾ ಹಾಗಲ್ಲ ನೋಡಬೇಡ ಕಣ ನನಗೆ ನಾಚಿಕೆ ಆಗ್ತಾ ಇದೆ ನಾಚಿಕೆ ಶಟ್ ಅಪ್ ಬಂದ್ರೆ ಹಲೋ ಏನ್ ನೋಡ್ತಾ ಇದೀಯಾ ಆ ಹುಡುಗಿ ಕೂದಲು ಯಾಕೆ ಹಂಗಾಗಿತ್ತು ಅದಲ್ಲ ನಿಂಗೆ ಯಾಕೆ ಓ ಕೆಲಸ ನೋಡು ಹ್ಮ್ ಈ ಕಡೆ ಈ ಕಡೆ ಸಾರಿ ಕಣೆ ಯಾಕೆ 1000 ರೂಪಾಯಿಗೋಸ್ಕರ ಪಾನ್ ಮಾರೋನ ಕೈಲಿ ಛೆ ಹೀಗಾಗ್ಬರ್ದಿತ್ತು ಇದನ್ನ ಎಲ್ಲಿಗೆ ಮರ್ತ್ಬಿಡೆ ಕರೆಕ್ಟ್ ಕಾಲಕ್ಕೆ ಒಚ್ಚೆ ಮೆತ್ಕೊಂಡ್ರೆ ಬಿಸ್ಲರಿ ಹಾಕೊಂಡು ತೊಳ್ಕೊಳ್ಳಲ್ವಾ ಇದನ್ನೂ ಹಾಗೆ ಅಂತ್ಕೋ ಏನ್ ಮಾತಾಡ್ತಿದೀರಾ ಟೆನ್ಷನ್ ಆಗ್ಬೇಡವೆ ನಾವ್ ಎಕ್ಸ್ಪೆಕ್ಟ್ ಮಾಡದೇ ಇರೋಂತ ಪ್ರಾಬ್ಲಮ್ಸ್ ಗಳು ಬರ್ತಾ ಇರುತ್ತೆ ಅದನ್ನೆಲ್ಲ ಎದ್ರಿಸ್ ಮುಂದೆ ಹೋಗೋದೇ ಲೈಫ್ ಜಸ್ಟ್ ಶಟ್ ಅಪ್ ನೀವೆಲ್ಲ ಒಳಗೆ ಏನು ನಡೀತು ಅನ್ಕೊಂಡಿದ್ದೀರಾ ಆ ಅದನ್ನ ನಂಬ ಇಲ್ಬೇರೆ ಕೇಳಬೇಕಾ ಲೇ ಒಳಗೆ ಮ್ಯಾಚ್ ನೋಡಿದ್ವಿ ಅಷ್ಟೇ ಅದು ಒಂದು ಓವರ್ ಅದನ್ನ ನಾವು ಹೇಳ್ತಾ ಇರೋದು ಒನ್ಸ್ ಓವರ್ ಇಸ್ ಓವರ್ ಬಿಟ್ಬಿಡು ಏನು ಓವರ್ ನೀನೇ ಹೇಳಿದ್ಯಲೇ ಒಳಗೆಲ್ಲ ಓವರ್ ಅಂತ ಜಸ್ಟ್ ಫಾರ್ಗೆಟ್ ಇಟ್ ಏ ನೀವೆಲ್ಲ ಮೊದಲು ಕೆಳಗಿಳಿರಿ ಅಪ್ಸೆಟ್ ಆಗಬೇಡವೆ ಕಂಟ್ರೋಲ್ ಯುವರ್ ಸೆಲ್ಫ್ ಮುಚ್ಚಿಕೊಂಡು ಕೆಳಗಿಳಿತಿರೋ ಇಲ್ವೋ ಶ್ರುತಿ ಡೋಂಟ್ ಟೇಕ್ ರಾಂಗ್ ಸ್ಟೆಪ್ಸ್ ಯಾರ್ ಅದನ್ನೇ ನೆನೆಸ್ಕೊಂಡು ಅನಾಹುತ ಮಾಡ್ಕೋಬೇಡ ಶಟ್ ಅಪ್ ನಮಸ್ಕಾರ ಸರ್ ಬನ್ನಿ ಏನ್ ಪೂಜೆ ಗೀಜೆ ಎಲ್ಲ ಜೋರಾಗಿ ನಡೀತಾ ಇದೆ ಇವತ್ತು ನಮ್ಮ ಏರಿಯಾದಲ್ಲಿ ಹಬ್ಬ ಸರ್ ಅದಕ್ಕೆ ಓಹೋ ಅದಕ್ಕೇನು ಇಷ್ಟೊಂದು ಜನ ಯಾರಿಗೂ ಕೆಲಸ ಇಲ್ಲದೆ ಎಲ್ಲ ಅಲ್ಕಿರ್ಕೊಂಡು ನಿಂತ್ಕೊಂಡ್ಬಿಟ್ಟವ್ರೆ ಸರಿ ಒಂದು ಬೀಡಾಕಪ್ಪ ಯಾವ್ದು ಕೊಡ್ಲಿ ಸರ್ ಯಾವ್ದೋ ಒಂದು ಹಾಕ್ರಿ ಯಾವ್ದೋ ಅಂದ್ರೆ ಸಾಧನ ಸ್ವೀಟ ಜರ್ದನ ಬನಾರಸ 120 420 ಮೊಗಾಯ ಕಿಮಾಮ ಕಲ್ಕತ್ತಾನ ಮದ್ರಾಸ ಗೀಲಾ ಸುಪಾರಿನ ಗೀಲಾ ಸುಪಾರಿನ ಯಾವ್ದು ಹಳೆ ಖಾಲಿ ಸಿಸ ಡಬ್ಬ ತರ ಕಡೆ 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 ಅಂತ ಬರ್ಕೊಂತಾ ಇದೆಯಲ್ಲ ಪಾನ್ ಅಂದ್ರೆ ಪಾನೆ ಅದ್ರ ಇಷ್ಟೊಂದು ವೆರೈಟೀಸ್ ಬೇರೆನ ಈ ಪಾನ್ ನಲ್ಲಿ ಪ್ರಪಂಚನೇ ಇದೆ ತಿಂದಿದ್ನ ಅರಗಿಸುತ್ತೆ ಅರಗಿದ್ನ ಕರಗಿಸುತ್ತೆ ಹೌದಾ ಸ್ವಾಮಿ ಇದು ಮಾಮೂಲಿ ಎಲೆ ಅಲ್ಲ ಮದುವೆಗೆ ಮುಂಚೆ ತಾಂಬೂಲ ಬದಲಾಯಿಸ್ಕೊಳ್ಳಕ್ಕೆ ಮದುವೆ ಆದ್ಮೇಲೆ ಮೊದಲನೇ ರಾತ್ರಿ ಮೂಡ್ ಬರೋದಿಕ್ಕೆ ಒಟ್ನಲ್ಲಿ ಮಲಗಿದ್ದವ್ರನ್ನ ಏಳ್ಸುತ್ತೆ ಎದ್ದವ್ರನ್ನ ಓಡಿಸುತ್ತೆ ಬಾಡಿ ಹೀಟ್ ಆಗಿದ್ರೆ ಕೂಲ್ ಮಾಡುತ್ತೆ ಕೂಲ್ ಆಗಿದ್ರೆ ಹೀಟ್ ಮಾಡುತ್ತೆ ಹಂಗಿದ್ರೆ ಹಿಂಗ್ ಮಾಡುತ್ತೆ ಅಯ್ಯ ಪರಮಾತ್ಮ ನನಗೇನು ಅರ್ಥ ಆಗಲಿಲ್ಲ ಸ್ವಲ್ಪ ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಹೇಳ್ತೀಯಾ ಇದು ನಾನು ಹೇಳಿದ್ರೆ ಮಜಾ ಇರೋದು ನಮ್ಮ ಬಾಸ್ ಹೇಳಿದ್ರೇನೆ ಮಜಾ ಮಗಾಯಿ ಪಾಟ್ ನಿಮಗೆ ಅಂತಾನೆ ಹಾಕಿರೋದು ಹೌದಾ ಜಮಾಯಿಸ್ ಮಗಾಯಿ ಬಿಡಣ ಹೆಂಗಿದೆ ಇನ್ನೊಂದು ಇದು ನಿಮಗೆ ಅಂತಾನೆ ಥ್ಯಾಂಕ್ ಯು ಸರ್ ಇನ್ನೊಂದು ಸೂಪರ್ ಪಾನ್ ಹಾಕ್ತೀನಿ ಎಲ್ಲಿರುವೆ ಮನವ ಕಾಡುವ ರೂಪ ಯಾರು ನೀವು ತಗೋ ದುಡ್ಡು ಏನಿದೆ ದುಡ್ಡು ಬೀಡ ಅಂಗಡಿ ಪರಮೇಶ ಎಲ್ಲಿ ಹೋಗ್ತಾನೆ ಏನ್ ಮಾಡ್ತಾನೆ ಅನ್ನೋ ಇನ್ಫಾರ್ಮೇಶನ್ ಕೊಡ್ತಾ ಇರ್ಬೇಕು ನೀನು ಇನ್ಫಾರ್ಮೇಶನ್ ಕೊಡ್ಬೇಕಾ ಹೌದು ಕೊಡ್ತೀನಿ ಯಾಕೆ ಕೊಡ್ಬೇಕು ಅದು ನಿನಗೆ ಬೇಕಾಗಿಲ್ಲ ದುಡ್ಡು ಕೊಟ್ಟಿದ್ದೀನಿ ನಿನ್ ಕೆಲಸ ಮಾಡಷ್ಟೇ ನಮ್ಮ ಹೆಸರಿನ ಬರಲ್ಲ ತಾನೆ ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ ವೆರಿ ಗುಡ್ ವೆರಿ ಗುಡ್ ನಿಮ್ಗೆ ಎಲ್ಲಾ ಇನ್ಫಾರ್ಮೇಶನ್ ಸಿಕ್ತು ಅಂತ ಅರ್ಥ ಸೈಡ್ ಬೇಡ ಬರಲ್ಲ ಆಯ್ತು ಹೋಗು
ಚೂಟು ಪಟ್ಟಣ ನಮಸ್ಕಾರ ನಮಸ್ಕಾರ ನೀವು ಯಾರನ್ನೋ ಹುಡುಕ್ತಾ ಇರೋ ಆಗಿದೆಯಲ್ಲ ಸ್ವಲ್ಪ ಕೆಲಸದಿಂದ ಹುಡುಕ್ತಾ ಇದ್ದೀನಿ ಸಾರಿ ಬನ್ನಿ ಇಬ್ರು ಸೇರಿ ಹುಡುಕೋಣ ಖಂಡಿತವಾಗ್ಲೂ ನನ್ನ ಹೆಂಡತಿ ಸಿಕ್ತಾನೆ ನಿನ್ನ ಹೆಂಡತಿನ ಎಸ್ ಮೈ ವೈಫ್ ನನ್ನ ಅರ್ಧಾಂಗಿ ನಾ ಭಾರ್ಯ ಯಾವ ಭಾಷೆಯಲ್ಲಿ ಹೇಳಿದ್ರು ಅರ್ಥ ಒಂದೇನಯ್ಯ ನನಗೆ ಗೊತ್ತು ಸರ್ ನಿಮ್ಮ ಕೋಪ ಬಂದಿದೆ ಸರ್ ನನಗಿರೋದು ಒಬ್ಳೆ ಒಬ್ಳೆ ಹೆಂಡತಿ ಸರ್ ನಮಗೆಲ್ಲ ಏನು 10 ಜನ ಇರ್ತಾರ ಇರ್ಬೋದು ಸರ್ ನನಗೆ ಗೊತ್ತಿಲ್ಲ ಸರ್ ನನ್ನ ಹೆಂಡತಿ ತುಂಬಾ ತುಂಬಾ ಸುಂದರವಾಗಿದ್ದಾಳೆ ಸರ್ ಜಸ್ಟ್ ಈಗ ತಾನೇ ಇಲ್ಲೇ ಎಲ್ಲ ಆಯ್ಕೊಂಡು ನಿಂತಿದ್ಲು ಕಾಣ್ತಾ ಇಲ್ಲ ಇಲ್ಲೇ ಇರ್ಬೋದಾ ಹಲೋ 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 ಒಂದು ನಿಮಿಷ ಬನ್ನಿ ಇಲ್ಲಿ ಅಲ್ಲ ನಿಮ್ಮ ಹೆಂಡತಿಯನ್ನು ನನ್ನ ಟೈರ್ ಟ್ಯೂಬ್ ಸಂದಿಲ್ಲ ತುರ್ಕೊಂಡಿರ್ತಾಳೆ ಸರ್ ಅವಳು ತುಂಬಾ ಸ್ಲಿಮ್ ಸರ್ ಎಲ್ಲೆಂದ್ರೆ ಅಡ್ಜಸ್ಟ್ ಆಗ್ಬಿಡ್ತಾಳೆ ವಯಸ್ಸು 18 ಹೆಸರು ಮಾಯಾ ಅಂತ ಸ್ವಲ್ಪ ಹುಡುಕೊಡ್ತೀರಿ ಸರ್ ನಿನ್ನ ಹೆಂಡತಿನ ಹುಡುಕೋದೆಲ್ಲ ಓಕೆನಪ್ಪ ಆದ್ರೆ ಅವಳು ಹೆಂಗಿದ್ದಾಳೋ ಏನು ಕಥೆನೋ ಯಾರಿಗೆ ಗೊತ್ತು ಅಡ್ಡ ಗುಡ್ ಕ್ವೆಶ್ಚನ್ ಇಂಟೆಲಿಜೆಂಟ್ ಸರ್ ನೀವು ಸರ್ ಇವಳೇ ನನ್ನ ಹೆಂಡತಿ ಚೆನ್ನಾಗಿದ್ದಾಳೆ ಇವಳು ನಿನ್ನ ಹೆಂಡತಿನ ಅಯ್ಯೋ ಇವಳು ರಮ್ಯಾ ಕಣೆಯ ರಮ್ಯಾ ರಮ್ಯಾ ಅವಳೇ ಅವಳು ರಮ್ಯಾ ಯಾರು ಅಂತ ಗೊತ್ತಿಲ್ಲದೆ ಹೋದ್ರೆ ಎಲ್ಲರೂ ಹೋಗಿ ಸತ್ತೋಗ್ಬಿಡಯ್ಯ ರಮ್ಯಾ ರಮ್ಯಾ ಕರ್ನಾಟಕದ ಮೆಗಾ ಹೀರೋಯಿನ್ ಸರ್ ಜೋಕ್ ಎಲ್ಲ ಮಾಡಬೇಡಿ ಸರ್ ನನ್ನ ಹೆಂಡತಿ ಹೀರೋಯಿನ್ ಆಗಕ್ಕೆ ಹೆಂಗ್ ಸಾಧ್ಯ ಸರ್ ರಮ್ಯಾ ಹೆಂಗೆ ನಿನ್ನ ಹೆಂಡತಿ ಆಗ್ತಾಳ ಸರ್ ಮೂರು ಗಂಟೆ ಹಾಕಿ ಫೈರ್ ಪಕ್ಕದಲ್ಲಿ 7 ಸಲ ನಡೆದಿದ್ದೀನಿ ನನ್ನ ಸ್ವೀಟೆಸ್ಟ್ ಹೆಂಡತಿ ಮಾಯಾ ಸರ್ ಇವಳು ನನಗೆ ಕನ್ಫರ್ಮ್ ಆಗೋಯ್ತು ಏನು ನೀನ್ ಲೂಸ್ ಮೆಂಟಲ್ ನನ್ನ ಮಗ ಅಂತ ಯೋ ರಮ್ಯಾ ಕಣಯ್ಯ ಸರ್ ಮಾಯಾ ಸರ್ ಅಯ್ಯ ರಮ್ಯಾ ರೇ ಸರ್ ಮಾಯಾ ಸರ್ ಹೀರೋಯಿನ್ ರಮ್ಯಾ ರೇ ಇವಳು ರೇ ಮಾಯಾ ರೇ ರೇ ರಮ್ಯಾ ರೇ ಕಣ್ಕಣೆಲ್ಲ ನೋಡ್ರಿ ನಿಮಗೆ ಸರಿ ಒಂದು ಕೆಲಸ ಮಾಡಿ ಏನು ನನ್ನ ರಮ್ಯಾ ಅಂತ ಕರ್ಕೊಂಡು ಹೋಗಿ ನಿಲ್ಸಿ ಇವಳೇ ನನ್ನ ಹೆಂಡತಿ ಮಾಯಾ ಅಂತ ನಾನು ಪ್ರೂವ್ ಮಾಡ್ತೀನಿ ನಾನು ನಿನ್ನ ಕಣ್ಣಿಗೆ ಹೆಂಗಪ್ಪ ಕಾಣ್ತೀನಿ ಯೋ ನಾನು ರಮ್ಯಾ ಫ್ಯಾನ್ ಲೆಟರ್ ಬರ್ದಿದ್ದೀನಿ SMS ಮಾಡಿದ್ದೀನಿ ಫೋನ್ ಕಾಲ್ ಟ್ರೈ ಮಾಡಿದ್ದೀನಿ ಇಷ್ಟ ಯಾಕೆ ಒಂದೇ ಒಂದು ಆಟೋಗ್ರಾಫ್ಗೋಸ್ಕರ ಅವ್ರ ಮನೆ ಮುಂದೆ ಬೆಳಗ್ಗಿಂದ ರಾತ್ರಿ ತನಕ ನಾಯಿ ತರ ಕಾದಿದ್ದೀನಿ ಅವ್ರ ನಾಯಿ ಕೈಯಲ್ಲಿ ಕಚ್ಚಿಸ್ಕೊಂಡ್ ಬಂದಿದ್ದೀನಿ ಹೊರತು ಆಟೋಗ್ರಾಫ್ ಮಾತ್ರ ಇನ್ನೂ ಸಿಕ್ಕಿಲ್ಲ ಅಂತದ್ರಲ್ಲಿ ನಿನ್ನ ರಮ್ಯಾ ಮೇಡಮ್ ಮನೆ ಮುಂದೆ ಕರ್ಕೊಂಡು ಹೋಗಿ ನಿಲ್ಸಿದ ತಕ್ಷಣ 5 ನಿಮಿಷದಲ್ಲಿ ಮಾಯ ಅಂತ ಪ್ರೂವ್ ಮಾಡ್ಬಿಡ್ತೀಯ ಹೆಂಗಪ್ಪ ಸರ್ ಮಾಯನ್ನ ಕರ್ಕೊಂಡ್ ಬಂದು ನಿಮ್ ಮುಂದೆ ನಿಲ್ಲಿಸ್ತೀನಿ ಇವಳೇ ನನ್ನ ಹೆಂಡತಿ ಅಂತ ಪ್ರೂವ್ ಮಾಡೇ ಮಾಡ್ತೀನಿ ಚಾಲೆಂಜ್ ಚಾಲೆಂಜ್ ನಾವು ನಿಮಗಿಂತ ಎಕ್ಸ್ಟ್ರಾ ಚಾಲೆಂಜ್ ಹಲೋ ಕೆಲಸ ಏನಾಯ್ತು ಈ ಸಲ ಆ ಪರಮೇಶನ ಬಿಡಲ್ಲ ಅವನ್ನ ಫಾಲೋ ಮಾಡಿ ಹಿಡ್ದೇ ಇಡ್ತೀನಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಓಕೆ ಇವ್ರದ್ದು ಬೇರೆ ಕಾಟ ನಮಗೆ ಅಯ್ಯೋ ಮೆಂಟಲ್ ನನ್ನ ಮಗನ್ ತಗೊಂಡ್ಬಂದು ಅಯ್ಯ ಇನ್ನೂ ಹುಡುಕ್ತಾ ಇದೇನಯ್ಯ ಹೌದು ಸರ್ ಅಯ್ಯೋ ನಿನ್ ಯೋಗ್ಯತೆ ಯೋ ನಾನ್ ಹೇಳಿಲ್ವನಯ್ಯ ಅವ್ಳು ನಿನ್ ಹೆಂಡತಿಯಲ್ಲ ಹೀರೋಯಿನ್ ರಮ್ಯಾ ಅಂತ ನಿಮ್ ಬಾಯಿನ ಪೆನಲ್ ಹಾಕೊಂಡು ತೊಳ್ಕೊಳ್ರಿ ಹೀರೋಯಿನ್ ರಮ್ಯನ್ಗೂ ನನ್ನ ಹೆಂಡತಿಗೂ ಯಾಕೆ ಹೋಲಿಸ್ತೀರಾ ನನ್ನ ಹೆಂಡತಿ ಮಾಯಾ ನಿನ್ನೆ ರಾತ್ರಿ ಮನೆಗೆ ಬಂದು ಹೀರೋಯಿನ್ ರಮ್ಯಾ ಮನೆ ಅಯ್ಯೋ ಹಲೋ 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 ನಿಂತ್ಕೊಳ್ಳೆ ಏನೋ ರಮ್ಯಾ ನಿಮ್ ಮನೆಗೆ ಬಂದ ರಮ್ಯಾ ಅಲ್ಲಯ್ಯ ನನ್ನ ಹೆಂಡತಿ ಮಾಯಾ ಮನೆಗೆ ಬಂದ್ಲು ತೋರ್ಸ್ ನಡಿಯೋ ಎಲ್ಲಿಗೆ ತೋರ್ಸ್ ನಡಿಯ ನಿಮ್ ಮನೆ ತೋರ್ಸ್ ನಡಿಯೋ ನಾನೇ ಮನೆ ಕಳ್ದ ಹೋಗೈತಿ ಅಂತ ಮನೆ ಹುಡುಕ್ತಾ ಇದೀನಿ ಇವನ ಮನೆ ಕರ್ಕೊಂಡು ಹೋಗ್ಬೇಕಂತ ಮನೆ ಕಳ್ದೋಗಿದ್ಯಾ ಹೌದು 2 hours ಮುಂಚೆ ಇಲ್ಲೇ ಇತ್ತು ಸರ್ ಈಗ ಕಾಣ್ತಾ ಇಲ್ಲ ಅದೇನು ಪೇಪರ್ ಪೆನ್ ರಬ್ಬರ್ ಅಲ್ಲ ಸರ್ ತುಂಬಾ ಸುಂದರವಾದ ಮನೆ ಸರ್ ನನ್ನ ಡಾರ್ಲಿಂಗ್ ಮಾಯಾ ಒಬ್ಳೆ ಇದ್ದಾಳೆ ಸರ್ ನನ್ಗೆ ಯಾಕೋ ಭಯ ಆಗ್ತಿದೆ ಹೇಗಾದ್ರೂ ಮಾಡಿ ಹುಡ್ಕೊಡಿ ಸರ್ ಕಿಂಡಲ್ ನನಗೆ ಗೊತ್ತು ಸರ್ ನೀವೇನು ಯೋಚನೆ ಮಾಡ್ತಿದ್ದೀರಾ ಅಂತ ಸರ್ ಇದೆ ಸರ್ ನನ್ನ ಮನೆ ಇದು ನಿಮ್ಮ ಮನೆನಾ ಸರ್ 10 ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಸಿದ್ದೀನಿ ಇದು ತಾಜ್ ಮಹಲ್ ಇಲ್ಲ ಸರ್ ಮಾಯಾ ಮಹಲ್ ಲಾಸ್ಟ್ ಮಂತ್ ಕಟ್ಟಿಸ್ದೆ ಲಾಸ್ಟ್ ವೀಕ್ ಗ್ರೂಪ್ ಪ್ರವೇಶ ಮಾಡಿದೆ ಎಂಟೈರ್ ಕರ್ನಾಟಕ ಊಟ ಹಾಕ್ಸಿದ್ದೀನಿ ಸರ್ ಲೇ ಲೂಸು ಇದನ್ನ ಕಟ್ಟಿಸ್ದವನು ಶಹಜಹಾನೋ ನಮ್ಮ ಮನೆ ಕಟ್ಟಿಸಿದ ಮೇಸ್ತ್ರಿ ಅದೇ ಶಹಜಹಾನೋ ಮೇಸ್ತ್ರಿ ಲೇ ಇದಿರೋದು ಆಗ್ರಾದಲ್ಲೋ ನಿಮ್ದು ಯಾಕೋ 2 months ಸರ್ ಅದಿರೋದು ನಮ್ಮ ಏರಿಯಾದಲ್ಲಿ ಆಗ್ರಾಗ ಹೆಂಗ ಹೋಗೋಕೆ ಸಾಧ್ಯ ಸರ್ ಸರ್ ಪ್ಲೀಸ್ ಸರ್ ಯಾರು ಮಾಡಿ ಹುಡುಕೊಡಿ ಸರ್ ನನ್ನ ಹೆಂಡತಿ ಕೈಲಿ ಒಂದೊಳ್ಳೆ ಕಡ ಚಾಯ್ ಮಾಡಿಸ್ಕೊಡ್ತೀನಿ ಹುಡುಕೊಡ್ತೀರಲ್ಲ ಆಯ್ತು ಆ ನಂಬಿಕೆಯಿಂದ ಹೋಗ್ತಾ ಇದ್ದೀನಿ
ಈ ನನ್ನ ಮಗ ನಮ್ಮನ್ನೇ ಏನಾದ್ರೂ ಮೆಂಟಲ್ ಮಾಡಕ್ ನೋಡ್ತಾವನ ತಾಜ್ ಮಹಲ್ ನನ್ನೇ ಲೂಸ್ ಅನ್ಕೊಂಡ್ತಾರ ಮಗ ಇಲ್ಲಿ ಬಂದೇನು ಹುಡುತ್ತವನೆ ನಿಮಗೆ ಎಲ್ಲಾದ್ರೂ ಏನಾದ್ರೂ ಹುಡುತ್ತಾರ್ತಾನಲ್ಲ ಏನಯ್ಯ ಇನ್ನೂ ಹುಡುತ್ತಾ ಇದ್ಯಾ ಏನ್ ಸರ್ ನೀವು ಅವತ್ತು ಅಷ್ಟೊಂದು ಟೆನ್ಷನ್ ಕೊಟ್ಬಿಟ್ರೆ ನನ್ನ ಹೆಂಡತಿ ರಮ್ಯ ಅಲ್ಲ ಸರ್ ಮಾಯಾ ನಮ್ಮ ಮನೆ ತಾಜ್ ಮಹಲ್ ಅಲ್ಲ ಮಾಯಾ ಮಹಲ್ ಮನೆ ಸಿಕ್ತು ಮನೇಲಿ ಹೆಂಡತಿ 90 ಹಾಕೊಂಡು ಆರಾಮಾಗಿದ್ದಾಳೆ 90 90 ಸರ್ 90 ಹಾಕೊಂಡು ಆರಾಮಾಗಿ ಮನೇಲಿ ಇದ್ದಾಳ ಬಾಪ ಹೋಗೋಣ ಎಲ್ಲಿಗೆ ನಿನ್ನ ಮನೆಗೆ ಯಾಕೆ ನೀನ್ ಹೆಂಡತಿ ನೋಡ್ಬೇಕು ಈಗೇನಾದ್ರೂ ನಾ ಇಬ್ರು ಹೋದ್ರೆ ಎಡಗಾಲ ಲೆಗ್ಗರ್ಸಿ ಇಬ್ರಿಗೂ ಜಾರ್ಸ್ ಹೊದಿತಾಳೆ ಯಾಕೋ ಸರ್ ಸ್ಕೂಲ್ಗೆ ಹೋಗಿದ್ರೆ ಮಕ್ಕಳನ್ನ ಮನೆ ಕರ್ಕೊಂಡು ಹೋಗದೆ ಹೋದ್ರೆ ಇನ್ನೇನ್ ಸರ್ ಮಾಡ್ತಾಳೆ ನಿನಗೆ ಮಕ್ಕಳು ಬೇರಿದಾರ ನನ್ನ ಗಂಡಸರದ ಬಗ್ಗೆ ನಿಮಗೆ ಯಾಕ್ರಿ ಅನುಮಾನ ಸ್ವಲ್ಪ ಇತ್ತು ಒಬ್ರಲ್ಲ ಇಬ್ರು ಮಕ್ಕಳು ಇದ್ದಾರೆ ನನ್ನ ಮುನ್ನ ಅಂತ ತೋರ್ಸ್ ನಿನ್ನ ಮಕ್ಕಳನ್ನ ಸರ್ ಸ್ಕೂಲ್ ಇಂದ ಈಗ ತಾನೇ ಬಂದ್ರು ಐಸ್ ಕ್ರೀಮ್ ತಿನ್ಬೇಕು ಅಂದ್ರು 20000 ರೂಪಾಯಿ ಕೊಟ್ಟೆ ಹೋಗ್ಬಿಟ್ರು ಗೊತ್ತಾಗಲಿಲ್ಲ ಹಲೋ ಏನೋ ನಿನ್ನ ಗೋಳು ನಿನ್ನ ಕರ್ಮಕ್ಕೆಯೋ ಯಾವಾಗಲೂ ಏನಾದ್ರೂ ಕಳ್ಕೊಂಡಿರ್ತೀಯ ಏನಾದ್ರೂ ಹುಡುತಾನೆ ಇರ್ತೀಯಲ್ಲ ನೀನ್ ಯೋಗ್ಯತೆ ಏನ್ ಮಾಡ ಸರ್ ಕರ್ಮದ ಕಾಂಡ ಮರು ಜಾಸ್ತಿ ಅದಕ್ಕೆ ಫೋಟೋಗಳು ಇಟ್ಕೊಂಡು ಹುಡುಕ್ತಾ ಇರ್ತೀನಿ ನೋಡಿ ಸರ್ ಇವರೇ ನನ್ನ ಮಕ್ಕಳು ಸರ್ ನನ್ ಮಗನೆ ಇವರು ನಿನ್ ಮಕ್ಕಳು ಹೌದು ಸರ್ ನನ್ ಮಕ್ಕಳೇ ನನ್ನ ಎರಡು ಕಣ್ಣುಗಳು ನನ್ನ ಮುನ್ನ ಲೇ ಇವ್ರು ಯಾರು ಅಂತ ನಿನಗೆ ಗೊತ್ತೇನು ಸರ್ ನನ್ನ ಪ್ರೀತಿ ಮಕ್ಕಳು ಸರ್ ಇವರು ಲೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಗೋಲ್ಡನ್ ಸ್ಟಾರ್ ಗಣೇಶ ಕಣೋ ನೀವೇನ್ ಮೆಂಟ್ಲಾ ಸರ್ ನನ್ನ ಹೆಂಡತಿನ ಹೋಗಿ ರಮ್ಯ ಅಂತೀರ ನಮ್ಮ ಮನೇನ ತಾಜ್ ಮಹಲ್ ಅಂತೀರ ನನ್ನ ಪ್ರೀತಿ ಮಕ್ಕಳನ್ನ ದರ್ಶನ್ ಗಣೇಶ್ ಅಂತೀರ ನಿಮ್ ಜೊತೆ ನಾನು ಮೆಂಟ್ಲಾ ಬಿಡ್ತೀನಿ ನಿಮ್ ಮಕ್ಳು ಕೊಡೋದು ಬೇಡ ನಿಮ್ ಸಾಹಸನ ಬೇಡ ಎಲ್ಲ ಅವಾಗ ನೆಗೆದು ಬಿದ್ದು ಸಾಯ್ರಿ ಸರ್ ನನ್ನ ಮುನ್ನ ಮಕ್ಳ ಎಲ್ಲಿದ್ರು ನಾನು ಕೂಡ ನಿಮ್ಮಪ್ಪ ಬಂದ್ರು ಎಲ್ಲಿದ್ರು ಮನೆ ಮುಂದೆ ಯಾಕೆ ಇಷ್ಟು ಜನ ಅಯ್ಯೋ ಅಪ್ಪ ಯಾಕಪ್ಪ ನನ್ನ ಅಪ್ಪನೇ ಬಿಟ್ಟು ಹೋದೆ ಅಪ್ಪ ಇಲ್ಲೇನ್ ಮಾಡ್ತಾವ ನೀನು ಅಪ್ಪ ನಮ್ಮನೆ ಮುಂದೆ ಕೂತ್ಕೊಂಡು ಏನೋ ಮಾಡ್ತಾ ಇದ್ಯಾ ಏನೋ ಇದಲ್ಲ ಸರ್ ಬಂದ್ರ ಸರ್ ನಮ್ಮಪ್ಪ ನನ್ನ ಬಿಟ್ಟು ಹೋಗ್ಬಿಟ್ರಿ ಸರ್ ನನ್ನ ಅನಾಥನ ಮಾಡ್ಬಿಟ್ರಿ ಸರ್ ನನಗಿದ್ದಿದ್ದು ಒಬ್ಬನೇ ಒಪ್ಪ ಅಪ್ಪ ಸರ್ ನಮಗೆಲ್ಲ ಏನ್ 10 ಜನ ಅಪ್ಪಂದಿರ್ತಾರ ಯಾರೋ ನಿಮ್ಮಪ್ಪ ಸರ್ ನಮ್ಮಪ್ಪ ಯಾರು ಅಂತ ಗೊತ್ತಿಲ್ವಾ ನಿಮ್ಗೆ ಯಾವನಿಗೆ ಗೊತ್ತು ಒಂದೇ ಒಂದ್ಸಲ ನೋಡಿ ಸರ್ ನಿಮ್ ಜನ್ಮ ಪಾವನ ಆಗುತ್ತೆ ನಮ್ಮಪ್ಪ ನನ್ನ ಬಿಟ್ಟು ಹೋಗ್ಬಿಟ್ಟು ಒಬ್ಬಂಟಿ ಮಾಡ್ಬಿಟ್ರಿ ಸರ್ ಹಲೋ 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 ನೀನ್ ಹೆಂಗಪ್ಪ ಒಬ್ಬಂಟಿಗೆ ನಾ ಬಿಡ್ತೀಯಾ ನಿನ್ನ ಹೆಂಡತಿ ಮಾಯಾ ಇದ್ದಾಳೆ ಮಾಯಾ ಮಹಲ್ ಇದೆ ನಿನ್ನ ಪ್ರೀತಿಯ ಇಬ್ರು ಮಕ್ಕಳು ನನ್ನ ಮುನ್ನ ಇದ್ದಾರೆ ಅದೆಂಗಪ್ಪ ಒಬ್ಬಂಟಿಗೆ ನಾ ಬಿಡ್ತೀಯಾ ಏನೇ ಆದ್ರೂ ಅಪ್ಪ ಇಲ್ವಲ್ಲ ಸರ್ ನಮ್ಮ ಅಪ್ಪ ನನ್ನ ಎಷ್ಟು ಪ್ರೀತಿ ಇದೆ ಸಾಕಿದ್ರೆ ಗೊತ್ತಾ ಸರ್ ಅದಕ್ಕಾದ್ರೂ ಒಂದ್ಸಲ ಫೇಸ್ ನೋಡಿ ಸರ್ ಏಯ್ ನಾನ್ ನೋಡಲ್ಲ ಯೋ ಯಾಕೆ ಸರ್ ಯಾಕ ರಜನಿಕಾಂತ್ ಅಮಿತಾಬ್ ಬಚ್ಚನ್ ಫೋಟೋ ತೋರಿಸ್ಬಿಟ್ಟು ಇವ್ರೇ ನಮ್ಮ ಅಪ್ಪ ಅಂತ್ಯಾ ಅದನ್ನೆಲ್ಲ ನಂಬಕ್ ನಾನ್ ರೆಡಿ ಇಲ್ಲ ಹೋಗಯ್ಯೋ ಸರ್ ನಮ್ಮ ಅಪ್ಪನಿಗೆ ಅಷ್ಟೆಲ್ಲ ವಯಸ್ಸಾಗಿರ್ಲಿಲ್ಲ ಸರ್ ಚಿಕ್ಕ ವಯಸ್ಸಲ್ಲಿ ಎಂಗೇಜ್ ಆಗ್ಬಿಟ್ರು ಜಾಸ್ತಿ ಅಂದ್ರೆ 35 ವರ್ಷ ಸರ್ 35 ವರ್ಷನ ನಿಮ್ಮ ಅಪ್ಪನಿಗೆ 35 ಅಂದ್ರೆ ನಿಮಗೆ ಬರೀ 6 ವರ್ಷ ನಿನ್ನ ನನ್ನ ಮುನ್ನಗೆ ಬರೀ 6 ದಿವಸನ ಏ ನನ್ನ ಕಿವಿಲೇನು ಏನಾದ್ರೂ ಇಟ್ಕೊಂಡಿದ್ದೀನ ಹೋಗಲು ದಯವಿಟ್ಟು ಒಂದ್ಸಲ ನಮ್ಮ ಅಪ್ಪ ನೋಡಿ ಸರ್ ಏ ಆಗಲ್ಲ ಕಣ ಸರ್ ದಯವಿಟ್ಟು ಒಂದ್ಸಲ ಬಂದು ನೋಡಿ ಸರ್ ಏ ನಾನ್ ನೋಡಲ್ಲ ಬಿಡಲೇ ಏನ್ ಸರ್ ನೀವು ನೋಡಲ್ಲ ಅಂತೀನ ಬನ್ನಿ ಸರ್ ನೋಡಿ ಸರ್ ನೋಡಿ ಸರ್ ಇವ್ರೇ ನಮ್ಮ ಅಪ್ಪ ಅಪ್ಪ ನನ್ನ ಅಪ್ಪನೇ ಬಿಟ್ಟು ಹೋಗ್ಬಿಟ್ರಿ ಸರ್ ಅಯ್ಯ
ಅಲೋ ಕೃಷ್ಣ, ಆ ಚಿಂಪಾಂಜಿ ನನ್ನ ಮಗ ಬಟ್ಟೆಯೆಲ್ಲ ಹರ್ಕೊಂಡು ಒಳ್ಳೆ ಅಂದಿ ನಾಯಕರಾಗ್ಬಿಟ್ಟು ಇನ್ನು ಉಚ್ಚ ಆಸ್ಪತ್ರೆಗೆ ಹೋಗೋದೊಂದೇ ಬಾಕಿ. ಯಾವುದೇ ಕಾರಣಕ್ಕೂ ನಿಮ್ ಪರ್ಮಿಷನ್ ಸಾಹಸ ಬರಲ್ಲ. ಓಕೆ ಓಕೆ.